ಎಲ್ಲಿ ನೋಡಿದ್ರು ಮಹಾಮಳೆ, ರೌದ್ರಾವತಾರ ಮುಂದುವರೆದಿದೆ. ಕಾಫಿನಾಡಲ್ಲೂ ಕೂಡ ಭದ್ರಾ ನದಿಯ ರೌದ್ರಾವತಾರ ಮೈದುಂಬಿ ಹರಿತಾ ಇದೆ. ಭದ್ರಾ ನದಿ ಮೈದುಂಬಿ ಹರಿತಾ ಇರುವಂತಹ ಭದ್ರಾ ನದಿಯಲ್ಲಿ ರಿವರ್ ರಾಫ್ಟಿಂಗ್ ಮಾಡಿದ್ದಾರೆ. ಚಿಕ್ಕಮಗಳೂರು ಕಳಸ ತಾಲೂಕಿನ ಕಗ್ಗನಹಳ್ಳ ಬಳಿಯ ಭದ್ರಾ ನದಿ, ಆ ಭದ್ರಾ ನದಿಯಲ್ಲಿ ಯುವಕರಿಂದ ಭರ್ಜರಿ ಸಾಹಸವನ್ನ ಮಾಡಲಾಗಿದೆ. ಪ್ರವಾಸೋದ್ಯಮ ಇಲಾಖೆಯ ಅನುಮತಿಯೊಂದಿಗೆ ಈ ರಾಫ್ಟಿಂಗ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಟ್ರೈನಿಂಗ್ ಅನ್ನ ಪಡೆದಿರುವಂತವರು, ಟ್ರೈನಿಂಗ್ ಪಡೆದ ನೇಪಾಳಿ ಯುವಕರಿಂದ ಭರ್ಜರಿ ಸಾಹಸ ಮಾಡಲಾಗಿದೆ, ರಿವರ್ ರಾಫ್ಟಿಂಗ್ ಮಾಡಿದ್ದಾರೆ. ಒಂದ್ ಕಡೆ ಮಹಾಮಳೆ ಮೈದುಂಬಿ ಹರಿತಾ ಇದೆ, ಅನೇಕ ನದಿಗಳು ಭದ್ರಾ ಕೂಡ ತುಂಬಿ ಹರಿತಾ ಇದೆ, ಅನೇಕ ಗೇಟ್ಗಳನ್ನ ಕೂಡ ಈಗಾಗಲೇ ಓಪನ್ ಮಾಡಿರೋದ್ರಿಂದ ನೋಡೋದಕ್ಕೂ ಕೂಡ ಬಹಳ ನೋಟ ಕೂಡ ಬಹಳ ಚೆನ್ನಾಗಿರುತ್ತೆ. ಅದರ ಜೊತೆಯಲ್ಲಿ ರಿವರ್ ರಾಫ್ಟಿಂಗ್, ವೆಲ್ ಟ್ರೈನ್ಡ್ ರಾಫ್ಟಿಂಗ್ ಕಲಿತಿರುವಂಥವರು, ಟ್ರೈನಿಂಗ್ ಪಡೆದ ನೇಪಾಳಿ ಯುವಕರಿಂದ ರಾಫ್ಟಿಂಗ್ ಮಾಡಲಾಗಿದೆ. ಪ್ರವಾಸೋದ್ಯಮ ಇಲಾಖೆಯ ಅನುಮತಿಯನ್ನು ಪಡೆದು ಈ ರಾಫ್ಟಿಂಗ್ ಅನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಈಗಾಗಲೇ ಭದ್ರಾ ಜಲಾಶಯ ತುಂಬಿ ಹರಿತಾ ಇದೆ, ಒಂದು ಕಡೆ ಒಳಹರಿವು ಕೂಡ ಹೆಚ್ಚಾಗಿದೆ. ಜೊತೆಯಲ್ಲಿ ಈಗಾಗಲೇ 157 ಅಡಿ ತಲುಪಿದೆ ನೀರಿನ ಮಟ್ಟ. ಆ ನೀರಿನಲ್ಲಿ ರಿವರ್ ರಾಫ್ಟಿಂಗ್ ಮಾಡಿರೋದು, ಆ ರಾಫ್ಟಿಂಗ್ ಮಾಡ್ತಾ ಇರುವಂಥ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ. ಒಮ್ಮೆ ಮೈ ಜುಂಬ ಅನ್ಸುತ್ತೆ, ಒಂದು ಕ್ಷಣ ಏನಾದರೂ ಆದರೆ ಏನಪ್ಪ ಗತಿ ಅನ್ನುವಂಥ ಪ್ರಶ್ನೆ ಕಾಡುತ್ತೆ. ಆದರೆ ಇವರೆಲ್ಲರೂ ಕೂಡ ವೆಲ್ ಟ್ರೈನ್ಡ್ ರಾಫ್ಟರ್ಸ್, ರಾಫ್ಟಿಂಗನ್ನು ಕಲಿತಿರುವಂಥವರು, ಕಲಿತು ಟ್ರೈನಿಂಗನ್ನು ಪಡೆದಿರುವಂಥವರು, ಪ್ರವಾಸೋದ್ಯಮ ಇಲಾಖೆಯ ಅನುಮತಿಯೊಂದಿಗೆ ಈ ರಾಫ್ಟಿಂಗನ್ನು ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಭದ್ರಾ ನದಿಯಲ್ಲಿ ಯುವಕರು ಒಂದು ರೀತಿಯಲ್ಲಿ ಭರ್ಜರಿ ಸಾಹಸ ಮಾಡಿದ್ದಾರೆ, ನೇಪಾಳಿ ಯುವಕರು ಆ ತಂಡದಿಂದ ರಾಫ್ಟಿಂಗ್ ಅನ್ನ ಮಾಡಲಾಗಿದೆ. ಅನೇಕ ಬಾರಿ ಮಳೆಯಾದಂಥ ಸಂದರ್ಭದಲ್ಲಿ ಈ ಬ್ಯಾಕ್ ವಾಟರ್ ಏನಿರುತ್ತೆ, ಆ ಬ್ಯಾಕ್ ವಾಟರ್ಗಳಲ್ಲಿ ಇಂಥ ರಾಫ್ಟಿಂಗ್ಗಳನ್ನು ಮಾಡುವಂಥದ್ದು ಬಹಳ ಸರ್ವೇ ಸಾಮಾನ್ಯ. ಅದೇ ರೀತಿಯಲ್ಲಿ ಭದ್ರಾ ಜಲಾಶಯದ ಈ ಬ್ಯಾಕ್ ವಾಟರ್ಗಳಲ್ಲಿ ಈಗಾಗಲೇ ರಾಫ್ಟಿಂಗ್ ಕೂಡ ಶುರುವಾಗಿದೆ. ವೆಲ್ ಟ್ರೈನ್ಡ್ ರಾಫ್ಟರ್ಸ್ ಏನಿದ್ದಾರೆ ಅವರೆಲ್ಲರೂ ಕೂಡ ರಾಫ್ಟಿಂಗ್ ಮಾಡ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಈಗಾಗಲೇ ಭದ್ರಾ ಜಲಾಶಯದ ಒಳಹರಿವು ಹೆಚ್ಚಿದೆ, ನದಿ ನೀರು ಯಾವ ರೀತಿಯಾಗಿ ಹರಿತಾ ಇದೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಅಂತ ತುಂಬಿರುವಂಥ ಭದ್ರಾ ನದಿಯಲ್ಲಿ ಯುವಕರು ರಾಫ್ಟಿಂಗ್ ಮಾಡಿದ್ದಾರೆ.